ಈ ಲಿಂಗವಂತದ ಜೊತೆಗೆ ಇನ್ನೊಂದು ಪದ ವೀರಶೈವ ಅನ್ನೋದು ಹಾಕ್ಕೊಂಡು ಬಂದದ್ದು ತಮ್ಮ ಗೊತ್ತು ಈಗಾಗಲೇ ಬಹಳಷ್ಟು ಚರ್ಚೆಗೆ ಗುರಿಯಾದಂತಹ ಈ ಶಬ್ದದ ಬಗೆಗೆ ಈ ಪದದ ಬಗೆಗೆ ನಾವು ಬಹಳಷ್ಟು ಚಿಂತನೆಯನ್ನ ಮಾಡಿದ್ದುಂಟು ಈ ಪದ ಎಲ್ಲಿಂದ ಬಂತು ಯಾಕೆ ಬಂತು ಹೇಗೆ ಸೇರಿತ್ತು ಅದು ಮತ್ತು ಲಿಂಗಾಯತ ಧರ್ಮ ಸಮಾನನೋ ಅಥವಾ ಭಿನ್ನನೋ ಅನ್ನೋದನ್ನ ವಿಚಾರ ಮಾಡಿದರೆ ವೀರ್ಶೈವ ಅನ್ನೋ ಪದ ಹನ್ನೆರಡನೇ ಶತಮಾನದ ಯಾವುದೇ ವಚನ ಕಾರಣ ವಚನಗಳಲ್ಲಿ ಬಳಕೆ ಆಗಿಲ್ಲ ಹೇಳ್ತಾರೆ ಬಹಳ ಜನ ಸಂಶೋಧಕರು ನೀವು ಮಾಡಿದಂತ ಅಂದ್ರೆ ಈಗಾಗಲೇ ಪ್ರಕಟವಾದಂತ ಏನು ಸಂಪುಟಗಳದವಲ್ಲ ಆ ಸಂಪುಟಗಳೊಳಗ ಅರವತ್ತಾರು ವಚನಗಳ ವೀರ್ಶೈವ ಅನ್ನುವಂತ ಪದ ಬಳಕೆ ಆಗತ್ತಲ್ಲ ಅಂತ ಹೇಳ್ತಾರೆ ಆ ಅರವತ್ತಾರು ವಚನಗಳು ನಿಜವಾಗಿ ಹನ್ನೆರಡನೇ ಶತಮಾನದ ಶರಣರು ಬರೆದದೋ ಹೇಗೋ ಅಂತ ವಿಚಾರ ಮಾಡಿದಾಗ ಅಲ್ಲ ಅನ್ನುವಂಥ ಉತ್ತರ ನಮಗೆ ಸಿಗ್ತದೆ ಅದು ಹೇಗಲ್ಲ ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ರಚನೆಗೊಂಡಂಥ ವಚನ ಸಾಹಿತ್ಯ ಏನದಲ್ಲ ಅದು ಮೂರು ನೂರು ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿತ್ತು ಮುನ್ನೂರು ವರ್ಷ ಅಜ್ಞಾತವಾಸದಲ್ಲಿ ಅಂದರೆ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲ ಹನ್ನೆರಡರಿಂದ ಹದಿಮೂರು ಹದಿನೈದನೇ ಶತಮಾನದವರೆಗೆ ಅದು ಅಜ್ಞಾತವಾಸದಲ್ಲಿ ಹದಿನೈದನೇ ಶತಮಾನದಲ್ಲೇ ವಿಜಯನಗರದ ಸಾಮ್ರಾಜ್ಯದ ಒಬ್ಬ ಲಿಂಗಾಯತ ದೊರೆ ಪ್ರೌಢ ದೇವರಾಯ ಅವರ ಕಾಲಕ್ಕೂ ಒಂದು ನೂರೊಂದು ವಿರಕ್ತರಂಥ ಅನುಭವಿಗಳು ಹೋದರು ಆ ನೂರೊಂದು ವಿರಕ್ತ ಅನುಭಾವಿಗಳು ಏನು ಮಾಡಿದ್ರು ಅಂತಂದರೆ ಅಲ್ಲಲ್ಲೇ ಚೆಲ್ಲ ಹೋದಂಥ ಈ ವಚನ ಸಾಹಿತ್ಯದ ಕಟ್ಟುಗಳನ್ನು ಸಂಗ್ರಹ ಮಾಡೋ ಕೆಲಸ ಮಾಡಿ ಸಂಗ್ರಹ ಮಾಡಿ ಅವನ್ನ ಬೇರೆ ಬೇರೆ ರೀತಿಯಲ್ಲೇ ಸಂಕಲನಗೊಳಿಸಕ್ಕೆ ಶುರು ಮಾಡಿದರು ಅಂದ್ರೆ ಹನ್ನೆರಡನೇ ಶತಮಾನದ ಶರಣರು ಬಿಡಿ ಬಿಡಿಯಾಗೇನೆ ಬರೆದಿದ್ರು ವಚನಗಳನ್ನು ಮುಕ್ತಕವಾಗಿದ್ದು ಮುಕ್ತವಾಗಿದ್ದು ಯಾಕಂದ್ರೆ ಅದು ಸ್ಥಾವರ ಕಳಿ ಉಂಟು ಜಂಗ ಮಕ್ಕಳಿವಿಲ್ಲ ಅನ್ನುವಂತಹ ಹಿನ್ನೆಲೆ ಒಳಗೆ ರಚಿಸಿದವು ಅಂದ್ರೆ ಇದುವರೆಗೆ ಏನು ಸ್ಥಾವರಗೊಂಡಂತಹ ವ್ಯವಸ್ಥೆ ಇತ್ತಲ್ಲ ಜಿಡ್ಡುಗಟ್ಟಿದಂತಹ ವ್ಯವಸ್ಥೆ ಇತ್ತಲ್ಲ ಅದನ್ನ ಒಡೆದು ಹಾಕಿ ಈ ಬದುಕನ್ನ ಚಲನಶೀಲಗೊಳಿಸಿದ್ದು ಶರಣರ ಒಂದು ಮಹತ್ವ ಕಾರ್ಯ ಅದು ಆ ಚಲನಶೀಲತೆಯೇ ಆ ವಚನದೊಳಗೂ ಇರಬೇಕು ಅನ್ನೋದು ಅವರು ಬಹಳ ಉದ್ದೇಶ ಆಗಿತ್ತು ಹಾಗಾಗಿ ಮುಕ್ತ ರೂಪದಲ್ಲೇನೆ ಬಿಡಿ ಬಿಡಿಯಾಗಿ ಅವನು ಬರೆದು ಹೋಗಿದ್ರು ಆ ಬಿಡಿ ಬಿಡಿಯಾದ ವಚನಗಳನ್ನ ಈ ಹದಿನೈದನೇ ಶತಮಾನದ ಏನು ಅನುಭವಿಗಳು ನೂರೊಂದು ಊರೊಂದು ಅಂತ ಹೇಳ್ತಾರಲ್ಲ ಅವರು ಏನ್ ಮಾಡಿದ್ರು ಅಂತಂದ್ರೆ ಅವನ್ನ ಕಟ್ಟುಗೊಳಿಸಿದ್ರು ಅಂದ್ರೆ ಒಂದು ಸಂಕಲನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ವಚನದೊಳಗ ಬೇರೆ ಬೇರೆ ತತ್ವಗಳಿದ್ದವು ಈಗಾಗಲೇ ಹೇಳಿದ್ನೆಲ್ಲ ಅಷ್ಟಾವರಣ ಇತ್ತು ಪಂಚಾಚಾರ ಇತ್ತು ಷಟ್ಸ್ಥಳ ಇತ್ತು ಕಾಯಕ ಇತ್ತು ಶಿವಿಯೋಗ ಇತ್ತು ದಾಸೋಹ ಇತ್ತು ಇದೆಲ್ಲ ತತ್ವಗಳು ಅದರೊಳಗೆ ಅಡಕಾಗಿದ್ದು ಆ ತತ್ವಗಳ ಹಿನ್ನೆಲೆಯಲ್ಲಿ ಒಳಗ ಬೇರೆ ಬೇರೆಯವರ ವಚನಗಳನ್ನ ಜೋಡಿಸಿ ಸಂಕಲನಗೊಳಿಸೋಣ ಅಂತ ಇವರು ಕೆಲಸ ಶುರು ಮಾಡಿದರು ಹಾಗಾಗಿ ಒಂದ್ ರೀತಿಯಿಂದ ತಾತ್ವಿಕ ಒಂದು ಬಂಧನ ಅನ್ನುವಂತಹ ವಚನಗಳಿಗೆ ಬಂದು ಬಿಟ್ಟಿತ್ತು ಆ ಮುಕ್ತತೆ ಹೋಗಿ ತಾತ್ವಿಕ ಬಂಧನಕ್ಕೆ ಅವು ಒಳಗಾದವು ಆಗ ಮಾಡಿದಂತ ಕೆಲಸ ಇನ್ನೂ ಎರಡು ಮೂರು ಏನು ಅಂದ್ರೆ ಒಳ್ಳೆ ಕೆಲಸಾನೂ ಆಗಿದೆ ಮತ್ತು ಅದರಿಂದಾನು ಹಾನಿನೂ ಆಯಿತು ಅವರ ತತ್ವಕ ಅನ್ನುವಂತಹದ್ದು ಒಳ್ಳೆಯದಾದದ್ದು ಏನಂದ್ರೆ ಎಲ್ಲವನ್ನು ಒಂದು ಕಡೆ ಸಂಗ್ರಹ ಮಾಡಿ ವಿಭಜನೆಗೊಳಿಸಿ ಸಂಕಲನಗೊಳಿಸಿದ್ದು ಮೊದಲು ಎರಡನೇದು ಹಾನಿ ಏನು ಅಂತಂದ್ರೆ ಮುಕ್ತಕಗಳನ್ನ ಬಂಧಕಗೊಳಿಸಿದ್ದು ಬಂಧಕ್ಗೊಳಿಸುವ ಮೂಲಕವಾಗಿ ಬೇರೆ ಬೇರೆ ವಚನಗಳನ್ನು ಸೇರಿಸು ಕೆಲಸ ಮಾಡಿದ ತಮ್ಮ ಏನು ಅಭಿಪ್ರಾಯ ಅಥವಾ ಆಶಯ ಅಂತ ಹೇಳ್ತೇವಲ್ಲ ಅದಕ್ಕೆ ಅನುಗುಣವಾಗಿ ಅವನ್ನ ಜೋಡಿಸುವುದರ ಜೊತೆಗೆ ಕೆಲವು ಹೊಸ ವಚನಗಳನ್ನು ಜೋಡಿಸುವುದು ಮತ್ತು ತಮ್ಮ ಆಶಯಕ್ಕನುಗುಣವಾಗಿ ಬೇರೆ ಬೇರೆ ಪದಗಳನ್ನು ಸೇರಿಸುವ ಕೆಲಸವನ್ನ ಮಾಡಿದರು ಮುಖ್ಯವಾಗಿ ಎರಡು ಕೆಲಸಗಳು ನಡೆದುವಾಗ ಹದಿನೈದನೇ ಶತಮಾನದೊಳಗ ವಚನ ಸಾಹಿತ್ಯದ ಸಂಕಲನಕಾರರು ಎರಡು ಕೆಲಸ ಮಾಡಿದ ಎರಡು ತಪ್ಪು ಕೆಲಸಗಳನ್ನ ಮಾಡಿದರು ಒಂದು ತಮಗೆ ಬೇಕಾದ ರೀತಿಯಲ್ಲೇ ಪದಗಳನ್ನು ಬದಲು ಮಾಡಿದರು ಈಗ ಹೇಳ್ತೀವಲ್ಲ ವಚನ ವೀರಶೈವ ಲಿಂಗಾಯತ ಅನ್ನುವ ಪದಗಳು ವೀರಶೈವ ಪದ ಸೇರಿದ್ದು ಯಾವಾಗ ಅಂದ್ರೆ ಆ ಹದಿನೈದನೇ ಶತಮಾನದ ಸಂದರ್ಭದೊಳಗನೆ ಇನ್ನೊಂದು ರೀತಿ ಕೆಲಸ ಅವ್ರು ಮಾಡಿದ್ದು ಏನು ಅಂತಂದ್ರೆ ವಚನಗಳಲ್ಲಿ ಮೂಲತಃ ಇಲ್ಲದ ಸಂಸ್ಕೃತ ಶ್ಲೋಕಗಳನ್ನ ಸೇರಿಸಿದ್ದು ಶರಣರ ಉದ್ದೇಶ ಏನಾಗಿತ್ತು ತಾವು ಹೇಳುವಂತ ವಿಚಾರಗಳು ಎಲ್ಲರಿಗೂ ಸ್ಪಷ್ಟವಾಗಿ ಸರಳವಾಗಿ ನೇರವಾಗಿ ಹೃದಯಕ್ಕೆ ಮುಟ್ಟುವಂಗೆ ತಿಳಿಲಿ ಅನ್ನುವಂತಾದಿತ್ತು ಹಾಗಾಗಿ ಅವರು ಸಂಸ್ಕೃತವನ್ನ ದೂರಿಟ್ಟಿದ್ರು ಆದ್ರೆ ಮತ್ತೆ ಇವರು ಏನ್ ಮಾಡಿದ್ರು ಅಂತಂದ್ರೆ ಅದರೊಳಗೆ ಸಂಸ್ಕೃತ ಶ್ಲೋಕ ಸೇರಿಸೋ ಕೆಲಸ ಮಾಡಿದರು ಹೆಂಗ್ ಮಾಡಿದ್ರು ಎರಡು ರೀತಿಯ ಸಂಸ್ಕೃತ ಶ್ಲೋಕಗಳನ್ನ ಸೇರಿಸೋ ಕೆಲಸ ಮಾಡಿದರು ಒಂದು ಆ ಸಂಕಲನ ಕೃತಿಗಳ ಆದಿ ಒಳಗ ಬೇರೆ ಬೇರೆ ಆಗಮ ಉಪನಿಷತ್ತು ಆಮೇಲೆ ವೇದ ಪುರಾಣಗಳಲ್ಲಿ ಇದ್ದಂತ ಸಂಸ್ಕೃತ ಶ್ಲೋಕಗಳನ್ನ ಮೊದಲಿಗೆ ಹಾಕಿ ಆ ಭಾವ ಒಳಗೊಂಡಂತ ವಚನಗಳನ್ನು ಜೋಡಿಸೋ ಕೆಲಸ ಒಂದು ರೀತಿಯಲ್ಲಿ ಏನು ಮಾಡಿದ್ರು ಅಂದ್ರೆ ವಚನಗಳು ಒಳಗನೆ ಅವನು ಸೇರಿಸೋ ಕೆಲಸ ಬೇರೆಯಾಗಿ ಶ್ಲೋಕ ಸೇರಿಸಿದ್ದು ಒಂದು ವಚನಗಳು ಒಳಗ ಸೇರಿಸಿದ್ದು ಇನ್ನೊಂದು ಹೀಗಾಗಿ ವಚನಗಳು ಅಂದ್ರೆ ಇವತ್ತು ನಾವು ನಾವು ಕೆಲವ್ರು ಹೇಳ್ತೀವಿ ಉರ್ಲಿಂಗ ಪೆದ್ದಿ ಅನ್ನುವಂಥವ ಬಹಳ ಕೆಳಗಿನಿಂದ ಬಂದಂಥವ ಅಂದ್ರೆ ದಲಿತ ಒಬ್ಬ ವಚನಕಾರ ಅವನು ವಚನದೊಳಗೆ ಹೇರಳವಾದ ಸಂಸ್ಕೃತ ಲೋಕಗಳದಾವ ನಾವು ಹೆಮ್ಮೆಯಿಂದ ಹೇಳ್ತೀವಿ ದಲಿತ ವಚನಕಾರ ಸಂಸ್ಕೃತವನ್ನ ಓದಿ ಸಂಸ್ಕೃತ ಶ್ಲೋಕಗಳನ್ನ ತನ್ನ ವಚನದೊಳಗೆ ಇಷ್ಟೊಂದು ಬಳಸಿದಾನಲ್ಲ ಅನ್ನೋದು ಹೆಮ್ಮೆ ಪಟ್ಕೊಂಡು ಹೇಳ್ತಿದ್ದೀವಿ ನಾವು ಆದ್ರೆ ಇವತ್ತು ಹೇಳಬೇಕಾದದ್ದು ಏನು ಅಂದ್ರೆ ಅವನು ಸೇರಿಸಿದ್ವಲ್ಲವು ಹದಿನೈದನೇ ಶತಮಾನದಲ್ಲಿ ಬಂದಂಥ ಈ ಸಂಕಲನಕಾರ ಏನದಲ್ಲ ತಮ್ಮ ಇದಕ್ಕೆ ಅನುಗುಣವಾಗಿ ಆಶಯಕ್ಕೆ ಅನುಗುಣವಾಗಿ ಅವನು ಜೋಡಿಸಿ ವಚನಗಳನ್ನು ಇವು ಎಲ್ಲಿ ಇಲ್ಲಿ ಸ್ವತಂತ್ರವಾದಂಥ ವಿಚಾರಗಳು ಇಲ್ವೇ ಇಲ್ಲ ಇವೆಲ್ಲ ವೇದದೊಳಗದವ ಉಪನಿಷದೊಳಗದವ ಪುರಾಣದೊಳಗದವ ಆಗಮದೊಳಗದವ ಅವನ್ನ ಸರಳ ಗನ್ನಡದೊಳಗೆ ಬರದಾರ ಅನ್ನೋ ರೀತಿಯಲ್ಲೇ ಅವನ ಬಿಟ್ರು ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾದದ್ದು ಆಗತ್ಯಲ್ಲ ಹಾಗಾಗಿ ಇವತ್ತೇನು ವೀರಶೈವ ಪದ ಬಸವಣ್ಣವರ ಚಿಂದೊಳಗದ ಪ್ರಭುದೇವ್ರ ಚಿಂದೊಳಗದ ಅಕಮಾದೇವ್ ಚಿಂದೊಳಗದ ಅಂತ ತಿಳ್ಕೊಂಡು ನಾವೇನು ಹೇಳ್ತೀವಲ್ಲ ಅದು ಸುಳ್ಳು ಅದು ಏನಿದ್ರು ಹದಿನೈದು ಶತಮಾನದಲ್ಲಿ ಬಂದು ಸೇರ್ಕೊಂಡಂತಹದ್ದು ಅಂತ